admission opens at Shankar IAS Bengaluru campus. Hi, ಎಲ್ರಿಗೂ ನಮಸ್ಕಾರ. ನಾನು ಲಾವಣ್ಯ ಹೇಮಂತ್. ಈಗಾಗಲೇ ಐಸಿಸಿ T20 ವಿಶ್ವಕಪ್ಗೆ ಭಾರತ ತಂಡವನ್ನ BCCI ಆಯ್ಕೆ ಮಾಡಲಾಗಿದೆ. 15 ಜನರ ತಂಡವನ್ನ ಆಯ್ಕೆ ಮಾಡಿರುವ BCCI ತಂಡದಲ್ಲಿ ಕೆಲ ಆಟಗಾರರನ್ನ ಕೈ ಬಿಟ್ಟಿರುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿದೆ. ಇದಲ್ಲದೆ ಕೆಲ ಆಟಗಾರರ ಆಯ್ಕೆಯ ಕುರಿತು ಕ್ರೀಡಾ ಅಭಿಮಾನಿಗಳು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಕಿಶನ್ ಗಂಜ್ ಜಿಲ್ಲೆಯ ಬಹತ್ತೂರ್ ಗಂಜ್ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಶಾಸಕ ತೌಸೀಫ್ ಆಲಂ ಅವರು T20 ವಿಶ್ವಕಪ್ಗೆ ಟೀಂ ಇಂಡಿಯಾದ ಆಯ್ಕೆ ಕುರಿತು ಮಾಡಿರುವಂತಹ ಫೇಸ್ಬುಕ್ ಪೋಸ್ಟ್ ಸಖತ್ ಚರ್ಚೆಗೆ ಕಾರಣವಾಗ್ತಾರೆ. ಅದರಲ್ಲಿಯೂ ಅವರು ಆಯ್ಕೆಗಾರರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಂಡದ ಆಯ್ಕೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಹೌದು, T20 ವಿಶ್ವಕಪ್ ಆಯ್ಕೆ ಕುರಿತು ಇದೀಗ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಶಾಸಕ ತೌಸೀಫ್ ಆಲಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ತಂಡದ ಆಯ್ಕೆಯ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಭಾರತ ತಂಡದಲ್ಲಿ ನ್ಯಾಯಯುತ ಆಯ್ಕೆಯಾಗುವವರೆಗೂ ನಾನು ಕ್ರಿಕೆಟ್ ಅನ್ನ ನೋಡೋದಿಲ್ಲ ಅಂತ ತೌಸೀಫ್ ಫೇಸ್ಬುಕ್ ನಲ್ಲಿ ಬರೆದಿದ್ದಾರೆ. ಆಯ್ಕೆಗಾರರ ಈ ಒಂದು ನಿರ್ಧಾರದಿಂದ ನನಗೆ ಆಶ್ಚರ್ಯವಾಗಿದೆ. ಶಮಿ, ಸಿರಾಜ್, ಖಲೀಲ್ ಅವರಂತಹ ಆಟಗಾರರು ಆಯ್ಕೆ ಆಗದೇ ಇರೋದು ನನಗೆ ನಿಜಕ್ಕೂ ಆಶ್ಚರ್ಯವಾಗ್ತಾ ಇದೆ. ಶಮಿ, ಸಿರಾಜ್, ಖಲೀಲ್ ಅಹಮದ್ ಅವರಂತಹ ಆಟಗಾರರನ್ನ ತಂಡದಿಂದ ಕೈಬಿಟ್ಟಿರೋದು ಅಚ್ಚರಿ ಮೂಡಿಸಿದೆ ಅಂತ ಹೇಳಿ ಅವರು ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಕ್ರಿಕೆಟ್ ಜಗತ್ನಲ್ಲಿ ಭಾರತ ತಂಡದಲ್ಲಿ ನಿಷ್ಪಕ್ಷಪಾತ ಆಯ್ಕೆ ಆಗುವವರೆಗೂ ನಾನು ಕ್ರಿಕೆಟ್ ಅನ್ನ ನೋಡೋದಿಲ್ಲ ಎಂದು 2020 ವಿಶ್ವಕಪ್ ಆಯ್ಕೆದಾರರಿಂದ ನನಗೆ ಆಶ್ಚರ್ಯವಾಯಿತು. ಶಮಿ, ಸಿರಾಜ್, ಅಹಮದ್ ಮುಂತಾದ ಆಟಗಾರರನ್ನ ತಂಡದಲ್ಲಿ ಆಯ್ಕೆನೇ ಮಾಡಲಿಲ್ಲ. ಅಲ್ಲದೆ ಇವರ ಫೇಸ್ಬುಕ್ ಪೋಸ್ಟ್ಗೆ 3 ಗಂಟೆಯಲ್ಲಿ 250 ಹೆಚ್ಚು ಕಾಮೆಂಟ್ಗಳು, ಹಾಗೆಯೇ 120 ಹೆಚ್ಚು ಲೈಕ್ಗಳು ಕೂಡ ಬಂದಿದೆ. ಪೋಸ್ಟ್ನ ಕಾಮೆಂಟ್ಗಳಲ್ಲಿ ಬಹುತೇಕ ಎಲ್ಲಾ ಕಾಮೆಂಟ್ಗಳು ಪೋಸ್ಟ್ ಅನ್ನ ಸಪೋರ್ಟ್ ಮಾಡೋ ರೀತಿಯಲ್ಲೇ ಇದೆ. ಇದಕ್ಕೂ ಮೊದಲು ಅವರು ದಿವಂಗತ ಲತಾ ಮಂಗೇಶ್ಕರ್, ಸ್ವರ ಕೋಕಿಲ ಭಾರತ ರತ್ನ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಪೋಸ್ಟ್ ಅನ್ನ ಕೂಡ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಅವರು ಲತಾ ಮಂಗೇಶ್ಕರ್ ಮುಸ್ಲಿಂ ಆಗಿದ್ರು ಅಂತ ಬರೆದಿದ್ದಾರೆ. ಈ ಪೋಸ್ಟ್ ಬಗ್ಗೆಯೂ ಕೂಡ ಸಾಕಷ್ಟು ವಿವಾದಗಳು ನಡೆದಿತ್ತು. ಆ ಪೋಸ್ಟ್ ವಿವಾದಕ್ಕೀಡಾದ ನಂತರ ಅದು ನಕಲಿ ಅಂತ ಹೇಳಿ ವಾದ ಮಾಡಿದ್ರು. ನಿಮಗೇನ್ ಅನ್ಸುತ್ತೆ, ತೌಸೀಫ್ ಆಲಂ ಹೇಳೋದು ಸರಿನಾ? ಆಯ್ಕೆಗಾರರು ಸೆಲೆಕ್ಟ್ ಮಾಡಿರುವಂತಹ T20 ಸ್ಕ್ವಾಡ್ ಸರಿ ಇಲ್ವಾ? ನಿಮ್ಮ ಅನಿಸಿಕೆನಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.